ದೇಶದ ಏನು ರಾಜಕಾರಣಿ ಎಲ್ಲ ಸಿಗಲಿಲ್ಲ. ರೈತರ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅನೇಕ ಎಸ್ ಸಿ ಎಸ್ ಟಿ ಅನೇಕ ನಮ್ಮ ಬಂಧುಗಳಾಗಿರ್ತಕ್ಕಂಥ ಯೋಶ್ವರಪ್ಪನವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ವಿಧಾನಸಭಾ ಕಲಾಪವನ್ನು ಹಾಳುಗೆಡಿಸಿದ ಸರ್. ಕಾಂಗ್ರೆಸ್ಸಿನ ಏನು ಮೊನ್ನೆ ನಡೆದಂಥ ವಿಧಾನಸಭಾ ಕಲಾಪವನ್ನು ಇಲ್ಲ ಸಲ್ಲದ ಕಾರಣವನ್ನು ಒಡ್ಡಿ ನಮ್ಮ ಸಚಿವರನ್ನು ರಾಜೀನಾಮೆ ತಗೋಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ವಿಧಾನಸಭಾ ಕಲಾಪವನ್ನೇ ನಡೆಯದಂಗೆ ಪ್ರತಿಭಟನೆಯನ್ನು ಮಾಡಿ ಇವತ್ತು ಸಾರ್ವಜನಿಕರ ಹಣ, ಇವತ್ತು ಸರ್ಕಾರ ನಡೆಯೋದು ಯಾರೇ ನೋಟ್ ಪ್ರಿಂಟ್ ಮಾಡಿ ಮಾಡೋದಲ್ಲ, ಸಾರ್ವಜನಿಕರು ಕೊಟ್ಟಂಥ ಏನು ತೆರಿಗೆ ಹಣದಿಂದ ಸರ್ಕಾರ ನಡೀತಕ್ಕಂಥದ್ದು, ಅಂಥ ತೆರಿಗೆ ಹಣವನ್ನು ಪೋಲು ಮಾಡಿ ಸುಲ್ಲಕ ಕಾರಣ ಇಟ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡಿ ವಿಧಾನಸಭಾ ಕಲಾಪವನ್ನು ಆಳ್ಗೆಡವಿದಂಥ ಕಾಂಗ್ರೆಸ್ನವರ ನೀತಿಯನ್ನು ಸಾರ್ವಜನಿಕವಾಗಿ ತಿಳಿಯಪಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ಸಿನವರಿಗೆ ಅದನ್ನು ಸರಿಪಡಿಸಬೇಕು, ರಾಜ್ಯದ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಬಯಸ್ತಾ ಇದ್ದೀನಿ. ಅಂದರೆ ಇವತ್ತು ರೇಖೆ ದಾಟುವಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ರಾಜ್ಯದ ಪ್ರಶ್ನೆಯನ್ನು ಇವತ್ತು ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ಆದರೂ ಸಹಿತ ಬಂಡೆಗೆಟ್ಟ ಕಾಂಗ್ರೆಸ್ನವರು ಇಲ್ಲತಕ್ಕಂಥ ಸರ್ಕಾರ ಇಂಥ ಹಣವನ್ನು ಪೋಲು ಮಾಡೋದ್ರ ಜೊತೆಗೆ ವಿಧಾನಸಭಾ ಕಲಾಪವನ್ನು ಹಾಳು ವಿಚಾರವನ್ನು ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತದೆ. ಇವತ್ತು ಜನತೆ ಆದರೆ ಪ್ರಸ್ತುತ ಕೇಂದ್ರ ಸರ್ಕಾರದ ನಮ್ಮ ನರೇಂದ್ರ ಮೋದಿ ಅವರು ಇರ್ಬೋದು, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಇರ್ಬೋದು, ಅಧಿಕಾರ ಮಾಡುವ ಕಾಂಗ್ರೆಸ್ ನಾವು ಪ್ರತಿಭಟನೆ ಇಟ್ಟು ಜೋರಾಗಿ ಅವ್ರು ತಿಳ್ಕೊಂಡಿಲ್ಲ ಅಂದ್ರೆ ಮುಂದಿನ ಬಂದ